ಇವರೇ ಪಂಚಾಯತಿ ಎಲೆಕ್ಷನ್ ನಿಂತಿರೋರು ಇಲ್ಲಿವರೆಗೆ ಮಹಾಬಲ ಅನ್ನೋರೊಬ್ಬರೇ ಅಧ್ಯಕ್ಷರಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆದ್ರಿಂದ ಅವರೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ನರಸಿಂಹಮ್ಮ ಯಾಕೆ ಹೀಗೆ ಮಾಡಿದ್ರಿ? ಏನಾಯ್ತು? ನೀನು ಕಳಿಸಿರೋ ಚೇಲಾಗಳು ನಮ್ಮ ಮನೆಗೆ ಬಂದು ಫೈಲ್ ತಗೊಂಡು ಹೋಗಿದ್ದಾವೆ. ನಮ್ಮವನಾಗಿ ನಮ್ಮ ಜೊತೆಲೇ ಇದ್ಕೊಂಡು ನಮಗೆ ಮೋಸ ಮಾಡಿದ್ಯಾ ಅಲ್ವಾ? ನಮ್ಮ ಸ್ಕೂಲ್ ಜಾಗನ ಆ ಲಿಕ್ಕರ್ ಕಂಟ್ರಾಕ್ಟರ್ಗಳಿಗೆ ಮಾಡಿಸ್ಕೊಡ್ಬೇಕು ಅಂತಿದ್ಯಾ? ಏನು ಅಮಾಯಕಂತರ ನೋಡ್ತಾ ಇದೀಯ? ಈ ಮುಖಾನೇ ನನಗೆ ಮೋಸ ಮಾಡಿದ್ದು. ನನ್ನ ಬೆನ್ನಲ್ಲೇ ಇದ್ದು ಬೆನ್ಗೆ ಚೂರಿ ಹಾಕ್ಬಿಟ್ಟೆಲ್ಲೋ. ಮಕ್ಕಳ ವಿದ್ಯೆಗೆ ಅಂತ ಇರೋ ಜಾಗ ಅದನ್ನ ಆ ಸಾರಾಯ್ ತಯಾರು ಮಾಡೋರಿಗೆ ಬಿಟ್ಕೊಡ್ಬೇಕು ಅಂತಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನರಸಿಂಹವ್ವ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಏಯ್, ಕಣ್ಣು ಮುಂದೆ ಸಾಕ್ಷಿ ಇದೆ, ಏನ್ ಸಮಜಾಶೆ ಕೊಡ್ತಾ ಇದೀಯ ನನಗೆ? ಯಾರೋ ನಿನ್ ಬರ ಕೇಳಿದ್ದು? ಇವ್ರೇಣ ತಪ್ಪಾಯ್ತಣ, ದುಡ್ಡಿನ ಆಸೆಗೆ ಈ ರೀತಿ ಮಾಡ್ಬಿಟ್ಟೆ. ಮಾವ, ಇವನು ನಮ್ಮನಾಗತ್ತೆ ಮಗ, ತಪ್ಪು ಮಾಡಿರೋದು ಇವನು. ಸುಮ್ಮನೆ ನನ್ನ ಹೆಸರನ್ನ ಇದ್ರಲ್ಲಿ ಅಳೆದಿದ್ದಾರೆ ಅಷ್ಟೇ ಮಾವ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹೇ, ಅವ್ರ ಹತ್ರ ಕ್ಷಮೆ ಕೇಳು. ಹೌದು, ದುಡ್ಡಿನ ಆಸೆಗೆ ನಾನೇ ಆ ಫೈಲ್ ಕಳ್ತನ ಮಾಡಿಸಿದ್ದು. ಇದರಲ್ಲಿ ನಮ್ಮ ಶಂಕರನ್ ತಪ್ಪೇನೂ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ನಿನ್ನ. ಇನ್ನೊಂದ್ಸಲ ಮುಖ ತೋರಿಸ್ಬೇಡ, ಹೊರಡು. ಮಾವ, ಈಗಲಾದ್ರೂ ಗೊತ್ತಾಯ್ತಲ್ಲ ನಂದೇನು ತಪ್ಪಿಲ್ಲ ಅಂತ. ಆದರೂ ನನಗೆ ಅವಮಾನ ಮಾಡಿದ್ರಿ, ಆರೋಪ ಮಾಡಿದ್ರಿ, ಪರವಾಗಿಲ್ಲ. ನಿಜಾಂಶ ಏನು ಅಂತ ಗೊತ್ತಾಯ್ತಲ್ವಾ? ಇವನ ಈ ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ನನ್ನ ಕಡೆಯಿಂದ ತಪ್ಪಾಗಿದೆ. ದಯವಿಟ್ಟು ನನಗೆ ಕ್ಷಮಿಸಿ. ಏ ಶಂಕರ, ನೀನು ನನಗೆ ಕ್ಷಮಿಸ್ಬೇಕು ಕಣೆ. ಇದರ ಹಿಂದೆ ಇಷ್ಟೆಲ್ಲ ಕುತಂತ್ರ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ.
ಸ್ಕೂಲಿನ ಜಾಗ ಆ ಕೀಚಕರ ಕೈ ಸಿಕ್ಕಿಬಿಡುತ್ತಲ್ಲ ಅನ್ನೋ ಅತಂತ್ರದಿಂದ ನಾನು ಸಿಟ್ಟಾಗಿ ಇದೆಲ್ಲ ಮಾಡಿಬಿಟ್ಟೆ. ದಯವಿಟ್ಟು ಇದನ್ನ ಮನಸ್ಸಿಗೆ ಹಚ್ಕೋಬೇಡಪ್ಪ. ವಿಕ್ರಮ್ ನಿನ್ ತಮ್ಮ, ನೀನೇ ಎಲ್ಲೋ ಹೇಳಿ ಇದನ್ನೆಲ್ಲ ಮಾಡಿಸಿರ್ತೀಯ ಅಂತ ಆ ಕೆಲಸದವರು ಎಲ್ಲರೂ ಹಾಗೆ ಹೇಳಿದ್ರು. ಆ ತಪ್ಪು ತಿಳುವಳಿಕೆಯಲ್ಲಿ ಇಷ್ಟೆಲ್ಲ ಅನಾಹುತ ಆಗೋಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ಮಗ ಮಾಡಿದ ತಪ್ಪನ್ನ ಶಂಕರನ ಮೇಲೆ ಹೊರಿಸಿದ್ರಿ, ಇಷ್ಟೆಲ್ಲ ಆದ್ಮೇಲೆ ಅವನು ನೀವು ತೋರಿಸಿದ ಹುಡುಗಿಗೆ ತಾಳಿ ಕಟ್ತಾನ? ಅನ್ಯಾಯವಾಗಿ ಒಂದು ಸಂಬಂಧ ತಪ್ಪಿಸ್ಬಿಟ್ರಿ. ಶಂಕರ ಶಂಕರ, ನಿನ್ ಕೈ ಮುಗಿತೀನೋ. ದಯವಿಟ್ಟು ಹಾಗೆ ಮಾಡ್ಬೇಡಪ್ಪ, ದಯವಿಟ್ಟು ಹಾಗೆ ಮಾಡ್ಬೇಡ. ತಪ್ಪು ಮಾಡಿದ್ ನಾನು ಕ್ಷಮೆ ಕೇಳ್ತೀನಯ್ಯ, ಆದ್ರೆ ಆ ಗೀತಾ ಬಾಳ್ನ ಹಾಳು ಮಾಡ್ಬೇಡಪ್ಪ. ಕೇಳ್ತೀನೋ ನಿನ್ನ? ಹಾಗೇನಿಲ್ಲ, ಸಂಬಂಧನೇ ಬೇರೆ, ವ್ಯವಹಾರನೇ ಬೇರೆ. ಒಂದಕ್ಕೊಂದು ಸಂಬಂಧ ಕಲ್ಪಿಸೋದು ಬೇಡ. ಪರವಾಗಿಲ್ಲ, ನಾನು ಗೀತನ ಮದುವೆ ಆಗ್ತೀನಿ. ನೀವು ಮದುವೆ ತಯಾರಿ ಮಾಡ್ಕೊಳ್ಳಿ. ಶಂಕರ, ಎಂತ ದೊಡ್ಡ ಮನುಷ್ಯನಯ್ಯ ನೀನು. ನಿನ್ನಂತರ ಇರೋದಕ್ಕೇನೆ ಈಗ ಊರು ಸುಭಿಕ್ಷವಾಗಿರೋದು. ಏನ್ ಗೀತಾ, ನಿನ್ ಗಂಡ ನಾಮಿನೇಷನ್ ಆಯ್ತಾ? ಇನ್ನೇನ್ ಬಿಡಮ್ಮ, ನಿನ್ ಗಂಡ ಚೇರ್ಮನ್, ನೀನು ಚೇರ್ಮನ್ ಹೆಂಡತಿ. ಹಾಗೇನು ಆಗಲ್ಲ ಪಿಂಕಿ, ಇವ್ರ ನಾಮಿನೇಷನ್ ಫೈಲ್ ಮಾಡೋ ಅಷ್ಟೊತ್ತಿಗೆ ನರಸಿಂಹಣ್ಣ ಮಹಾಬಲಣ್ಣನ್ ಕರ್ಕೊಂಡ್ ಬಂದು ನಾಮಿನೇಷನ್ ಫೈಲ್ ಮಾಡಿಸಿದ್ರು. ಚಿಕ್ಕಪ್ಪ ಆಗ್ ಮಾಡಿದ್ರ? ಅಪ್ಪ ಒಂದ್ಸಲ ಮಾತು ಕೊಟ್ಮೇಲೆ ಬದಲಾಯಿಸಲ್ಲ. ಆದ್ರೆ ಇದಕ್ಕೆಲ್ಲ ತಪ್ಪು ತಿಳುವಳಿಕೆನೆ ಕಾರಣ. ನಾಗತ್ತೆ ಮಗ ವಿಕ್ರಮ್ ಗೌರ್ಮೆಂಟ್ ಸ್ಕೂಲ್ ಫೈಲ್ಸ್ ಕದ್ದಿದ್ನಂತೆ, ಅದನ್ನ ಶಂಕರ್ ಅವ್ರು ಕದ್ದಿದ್ದಾರೆ ಅನ್ಕೊಂಡು ನರಸಿಂಹಣ್ಣ ಹೀಗ್ ಮಾಡಿರೋದು. ಹಾಗಾದ್ರೆ ಆ ವಿಕ್ರಮ್ಗೆ ನಾಲ್ಕು ಬಿಗಿಬೇಕಿತ್ತು. ಹಾಗೆ ಮಾಡಿದ್ರು, ಆದ್ರೆ ಅಷ್ಟೊತ್ತಿಗೆ ನಾಮಿನೇಷನ್ ಫೈಲ್ ಮಾಡೋ ಟೈಮ್ ಆಗೋಗಿತ್ತು. ಏನೇ ಗೀತಾ ಇದು, ನೀನ್ ಏನೇನೋ ಆಸೆ ಇಟ್ಕೊಂಡಿದ್ಯಲ್ಲೇ. ಪರವಾಗಿಲ್ಲ ಬಿಡ ಪಿಂಕಿ, ಇದೆಲ್ಲ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಕಂಡಿದ್ದ ಕನ್ಸು ಯಾವುದು ನನಸಾಗಲ್ಲ. ಎಂತ ಕೆಲಸ ಮಾಡ್ಬಿಟ್ಯೋ ನೀವು? ಬೇರೆ ಊರವ್ರ ಮುಂದೆ ಎಲ್ಲ ನನ್ನನ್ನು ಬೈದ್ಬಿಟ್ರಿ. ಹಾ, ಮತ್ತೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿಂಗ್ ಆರ್ತಿ ಮಾಡ್ಬೇಕಾಗಿತ್ತಾ? ಊರವ್ರ ಮುಂದೆ ಅವಮಾನ ಮಾಡಿ ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ? ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಶಂಕರ. ಇಷ್ಟು ದಿವಸ ನಿನ್ ಜೊತೆ ನಿಂತಿದ್ದಕ್ಕೆ ಒಳ್ಳೆ ಹುಡುಗರನ್ನೇ ಕೊಟ್ಟೆ. ಆಗಪ್ಪ ಮದ್ವೆ ಆಗೋ, ಅವ್ರ ಮನೆಗೆ ಒಳ್ಳೆಯವನಾಗೋ. ನಿನಗೆ ಉಪಕಾರ ಮಾಡಿ ನಿನ್ ಜೊತೆ ನಿಂತಿದ್ದಕ್ಕೆ ನಮಗ್ ಮೂರ್ ನಾಮ. ನಾನು ತಪ್ಪು ಮಾಡಿದೆ ನಿಜ ಶಂಕರಣ್ಣ, ಆದ್ರೆ ಊರವ್ರ ಮುಂದೆ
ಅಷ್ಟೊಂದು ಅವಮಾನ ಮಾಡಬಾರ್ದಿತ್ತು. ನಿನ್ನ ಕರುಣನೇ ಇಲ್ವಾ ಶಂಕ್ರು? ಊರವ್ರಿಗೆಲ್ಲ ಉಪಕಾರ ಮಾಡ್ತೀಯಾ, ಮನೆಗೆ ಮಾತ್ರ ಮಾರಿ ಆಗಿದ್ಯಾ? ನಿನಗೆ ನನ್ನ ಮೇಲೆ ಏನಾದರೂ ಗೌರವ ಇದ್ರೆ ನೀನು ಈ ಮದುವೆ ಹಾಕ್ಕೊಡ್ದು. ಪಂಚಾಯತಿ ಆಫೀಸ್ ಹತ್ರ ಆಗಿ ಸಮಾಚಾರ ಕೇಳಿ ಬಂದಿ ಅತ್ಗೆ. ಹೌದು, ಅಳಿಯಂದ್ರಿಗೆ ತುಂಬಾ ಬೇಜಾರಾಗಿದೆ ಅಂತ. ಊರಿನ ಪಂಚಾಯತಿ ಚೇರ್ಮನ್ ಆಗೋ ಅವಕಾಶ ತಪ್ಪೋಯ್ತಲ್ಲ, ಅದನ್ನ ಮದ್ವೆಗೆ ತುಳುಕಾಕಿ ಎಲ್ಲಿ ಮದ್ವೆ ಬೇಡ ಅಂದ್ಬಿಡ್ತಾರೋ ಅಂತ ಊರವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಈಗ್ಲೂ ಅದೇ ಯೋಚನೆ ಮಾಡ್ತಿದ್ದಾನೆ. ಊರವ್ರ ಮುಂದೆ ಹಾಗೆ ಅವಮಾನ ಮಾಡಿದ್ರೆ ಯಾರಿಗಾದ್ರೂ ಹಾಗೆ ತಾನೆ ಅನ್ಸೋದು. ತಾವೇ ಹುಡುಕೊಂಡು ಬಂದು ಚೇರ್ಮನ್ ಆಗುವಂದ್ರು, ಈಗ ಬೇಡ ಅಂತ ಅವಮಾನ ಮಾಡಿದ್ರು, ಇದು ಸರಿನಾ? ಆಫೀಸರ್ಗಳು ನಮ್ ಶಂಕ್ರನ ಕಳ್ಳಂತರ ನೋಡ್ತಾ ಇದ್ರು, ಇದು ನಮ್ಗೆ ಬೇಕಿತ್ತಾ? ಒಂದ್ ದಿವಸನು ಒಬ್ರ ಹತ್ರನು ಒಂದ್ ಮಾತು ಅನ್ನಿಸ್ಕೊಂಡಿರ್ಲಿಲ್ಲ ನಮ್ ಶಂಕ್ರು. ಅವನ್ ಪಾಡಿಗವನಿದ್ದ, ಅವನ್ಗೆ ಹೀಗೆ ಅನ್ಬೋದಾ? ತಪ್ಪಾಯ್ತು ಅಳಿ ಅಂದ್ರೆ, ದಯವಿಟ್ಟು ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ಮದುವೆ ನಡೆಯುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನನಗೆ ಅವಮಾನ ಆಗಿದೆ ನಿಜ. ಹಾಗಂತ ಆ ಸಿಟ್ಟನ್ನ ನಾನು ಮದುವೆ ಮೇಲೆ ತೋರ್ಸಕ್ಕಾಗಲ್ಲ. ಎಷ್ಟು ಒಳ್ಳೆ ಮನಸ್ಸು ಅಳಿ ಅಂದ್ರೆ ನಿಮ್ದು. ಇದು ಒಂದು ಹುಡುಗಿ ಬದುಕಿನ ಪ್ರಶ್ನೆ ಅನ್ನೋದು ನಿಮ್ಗೂ ಚೆನ್ನಾಗ್ ಗೊತ್ತು. ಇಬ್ರು ಜಗಳದಿಂದ ಮೂರನೇವ್ರಿಗೆ ಅನ್ಯಾಯ ಆಗ್ಬಾರ್ದಲ್ವಾ? ನರಸಿಂಹಣ್ಣ ನನ್ಗೆ ಅವಮಾನ ಮಾಡಿದ್ದಾರೆ ಅಂತ ಆ ಸಿಟ್ಟನ್ನ ನಾನು ನಿಮ್ ಮಗಳ ಮೇಲೆ ತೋರ್ಸಕ್ಕಾಗುತ್ತ? ನಿಮ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ಮದುವೆ ಮಾಡ್ಕೋತೀನಿ. ಭಾವ, ನಿಮ್ಮಷ್ಟು ಒಳ್ಳೆಯವರು ತ್ರೇತಾಯುಗದಲ್ಲಿ ಮಾತ್ರ ಇರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮನ್ನು ನೋಡಿದಾಗಲೇ ಗೊತ್ತಾಗಿತ್ತು ಈ ಕಲಿಯುಗದಲ್ಲೂ ಇರ್ತಾರೆ ಅಂತ. ಕಣ್ಣೀರ್ ಹಾಕ್ಬಿಡಿ, ಮಗಳ ಮದುವೆ ಮಾಡ್ಕೊಡ್ತಾ ಇದ್ದೀರಾ, ಸಂತೋಷವಾಗಿರಿ, ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಫಾರಿನ್ ಹುಡುಗಿ ಪಟಾಯಿಸ್ಬೇಕಂದ್ರೆ ಇವೆಲ್ಲ ಸ್ಟೈಲ್ ಮಾಡ್ಬೇಕಮ್ಮ. ಒಳ್ಳೇದು ಒಳ್ಳೇದು, ಹಿಂಗಾದ್ರೆ ಹುಡುಗಿ ಬಿದ್ದೋಗ್ಬೇಕು ಅಂದ್ರೆ ಇಷ್ಟ ದಿನ ಆಗಿಲ್ಲ ಅಂತನಾ? ಆಗಿದ್ಲಪ್ಪ, ನೀನ್ ಐ ಲವ್ ಯು ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ನೀನ್ ನೋಡ್ತಾ ಇದ್ರೆ ಪಕ್ಕ ಬೀಳ್ತಾಳ ಬಿಡು. ಹಂಗಂತೀಯ? ಮತ್ತೆ ಥ್ಯಾಂಕ್ ಯು ಮಗ, ನೀನೇ ಕೊಡ ನನ್ನ ನಿಜವಾದ ಗೆಳೆಯ. ಸರಿ ಹೋಗೋಣ. ಅಕ್ಕ ಕಾಫಿ ಅಲ್ಲಿಡು. ಸುಮತಿ,
ಅಯ್ಯಮ್ಮ ಬಂದ್ರ? ಯಾರಕ್ಕ? ಅದೇ ಆ ಗಿರಿಜಮ್ಮ, ದುಡ್ಡು ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತಾಳ ಬಿರಿ ಅಕ್ಕ, ಅವರು ಮಾತಕ್ಕೆ ತಪ್ಪೋರಲ್ಲ. ಹೌದಮ್ಮ, ನಿನಗೇನಂತೆ, ನೀನು ನಿನ್ನ ಗಂಡ ಸೇರಿ ಸ್ನೇಹಿತರ ಮನೆ ಉದ್ಧಾರ ಮಾಡಕ್ ಹೋಗಿ ನಮ್ಮನೆ ದಿವಾಳಿ ಮಾಡ್ತಾ ಇದ್ದೀರಾ? ಹಾಗಲ್ಲ ಅಕ್ಕ, ನಮ್ಗಿಷ್ಟೆಲ್ಲ ಸಂಪತ್ತಿದೆ, ಇದರಿಂದ ಒಂದು ಮದ್ವೆ ಮಾಡಿದ್ರೆ ಏನ್ ಕಳ್ಕೊತೀವಿ? ಹಾಗಿರ ಹೇಳ್ಬೇಡಿ ಅಕ್ಕ, ನನಗೆ ನೀತಿ ಪಾಠ ಹೇಳಕ್ ಬರ್ಬೇಡ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಾನೆ ಪೇಪರ್ ಅಲ್ಲಿ ಬರೆಸ್ಕೋಬೇಕಾಗಿತ್ತು. ಇಂಥವ್ರೆಲ್ಲ ಕೆಲ್ಸ ಆಗತ್ ತನಕ ಕಾಲು ಹಿಡಿತಾರೆ, ಆಮೇಲೆ ಕಾಲು ಎಳೆದು ಬಿಸಾಕ್ತಾರೆ. ಇಂಥವ್ರನ್ನೆಲ್ಲ ನಾನು ನೋಡಿಲ್ವಾ? ನನಗಿಂತ ನಿನಗೆ ಚೆನ್ನಾಗುತ್ತಾ? ರೇವತಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದಿದ್ನಲ್ಲ, ಈಗ 50,000 ರೂಪಾಯಿ ಮಾತ್ರ ಹೊಂದಿಸಿದ್ದೀನಿ, ಉಳಿದಿದ್ದನ್ನ ಇವತ್ತಲ್ಲ ನಾಳೆ ಕೊಟ್ಬಿಡ್ತೀನಿ, ತಗೊಳ್ಳಿದು. ಏನಕ್ಕ ಇದು, ನಾವ್ ಯಾರಾದ್ರು ದುಡ್ಡು ಕೇಳಿದ್ವಾ? ಇಟ್ಕೊಳ್ಳಿ. ಅದೇ ಮತ್ತೆ, ನಾವೇನಾದ್ರು ದುಡ್ಡು ಕೊಡಿ ಅಂತ ಕೇಳಿದ್ವಾ? ನರಸಿಂಹ ಮಾತ್ ಕೊಟ್ಟಿದ್ಮೇಲೆ ಮುಗೀತು, ಅದ್ ನಮ್ಮನೆ ಮದ್ವೆನೆ. ನೀವ್ ಕೊಡ್ತೀನಿ ಅಂತ ಹೇಳಿದ್ರು, ನಾನ್ ಬೇಡ ಅಂತ ಹೇಳಿದ್ನಲ್ವಾ? ಬೇಡ ಅತ್ತಿಗೆ, ನಾವು ಈ ದುಡ್ಡು ಇಸ್ಕೋಬಾರ್ದು. ನನಗಂತೂ ಈ ದುಡ್ಡು ಇಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗನ್ಬೇಡ ನರಸಿಂಹ, ನನ್ನ ಮಗಳ ಮದುವೆಗೆ ಅಂತ ಅಷ್ಟು ಇಷ್ಟು ಕೂಡಿಟ್ಟಿದ್ದೆ, ಅದನ್ನು ಅವಳು ಮದುವೆ ಖರ್ಚು ಮಾಡಿದ್ರೆ ತಾನೆ ನನ್ನ ಮನಸ್ಸಿಗೂ ಸಮಾಧಾನ. ಅತ್ತಿಗೆ, ನಿಮಗೆ ಸಮಾಧಾನ, ಆದರೆ ನನಗೆ? ನಾನು ಈ ದುಡ್ಡು ಇಸ್ಕೊಂಡು ಈ ಮದುವೆ ಮಾಡಬೇಕೆ? ಈ ಜನ್ಮದಲ್ಲಿ ನೀವು ಮಾಡಿರೋ ಉಪಕಾರನ ನಾನು ತೀರ್ಸೋಕ್ ಸಾಧ್ಯನೇ ಇಲ್ಲ. ಈಗ ಯಾಕ ಮಾತೆಲ್ಲ? ನೀನೆ ಹೇಳಿದ್ದೆ ಹಳೇದನ್ನೆಲ್ಲ ಮರ್ತ್ಬಿಡೋಣ ಅಂತ. ಈಗ ಮತ್ತೆ ನೀನೆ ಎತ್ತಾಡ್ತಾ ಇದೀಯಾ? ಆಗಲ್ಲ ಅದ್ಗೆ, ನನಗೆ ಈ ದುಡ್ಡು ಇಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಷ್ಟೆ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ ನರಸಿಂಹ, ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ. ಮಗಳಿಗೋಸ್ಕರ ಕೂಡಿಟ್ಟಿದ್ದೀರಾ, ಹಾಗೆ ಇಟ್ಕೊಳ್ಳಿ, ಮುಂದೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರತ್ತೆ ಅಂತ. ನಮ್ಗೇನಂತೆ, ಇಂಥ 100 ಮದುವೆ ಮಾಡೋ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅಲ್ವೇನೆ ಸುಮತಿ? ಹೌದಕ್ಕ, ಹಾಗಾದ್ರೆ ದುಡ್ಡು ಕೊಟ್ಬಿಡಿ ಅಕ್ಕ. ಅಯ್ಯೋ, ನಾನೇನು ಬೇಕು ಅಂತ ಇಟ್ಕೊಂಡಿದ್ದೀನ, ಅವರೇ ಬಲವಂತ ಮಾಡಿ ಕೈಯಲ್ಲಿ ಕೊಟ್ಟರು ನರಸಿಂಹ. ಇಟ್ಕೊಳ್ಳಿ ಗಿರಿಜಮ್ಮ. ಬೇಡ ರೇವತಿ, ಈ ಮದುವೆ ಮನೆಯಲ್ಲಿ ನನ್ನ ನಗ್ನತ್ತ ಓಡಾಡ್ಕೊಂಡಿರ್ಬೇಕು, ಯಾವ ಮುಜುಗ್ರಾನು ಇಲ್ಲದೆ ನನ್ನ ಮಗಳ ಮದುವೆನ ಈ ಮನೆಯಲ್ಲೇ ಮಾಡಬೇಕು ಅಂತಂದರೆ ಈ ಋಣ ಸಂದಾಯ ಆಗಲೇಬೇಕು. ಆಗಲೇ ನನಗೆ ಸಮಾಧಾನ, ನನಗೆ ಅರ್ಥ ಆಗತ್ತೆ ನಿಮ್ಗೆ ಎಷ್ಟು ಮುಜುಗರ ಆಗತ್ತೆ ಅಂತ. ಎಲ್ಲನೂ ಹಾಗೆ ಮಾಡು ಹೀಗೆ ಮಾಡಂತ ಪಾಪ ಅವ್ರು ಕೇಳೋಕ್ಕಾಗತ್ತಾ? ಏನೋ 3 ಕಾಸು 6 ಕಾಸು ಕೊಟ್ರೆ ಅವ್ರಿಗೂ ಕೇಳಕ್ ಬಾಯಿರತ್ತೆ, ಓಡಾಡಕ್ಕೂ ಮನ್ಸಿರತ್ತೆ ಅಲ್ವಾ ನರಸಿಂಹ? ಆದ್ರೂ ಅದ್ಗೆ ನನಗೆ ಯಾಕೋ ಮುಜುಗರ ಆಗ್ತಿದೆಯಲ್ಲ. ಈಗೇನಪ್ಪ,
ನಾವು ದುಡ್ಡು ತಗೊಂಡ್ರು ಇನ್ನೊಂದು ರೂಪದಲ್ಲಿ ವಾಪಸ್ ಕೊಟ್ರೆ ಆಯ್ತು. ಈಗ ಗೀತನ್ ಮದ್ವೆಯಲ್ಲ ಎಲ್ಲ ಮುಗ್ದೋಗತ್ತಾ, ಅವ್ರಿಗೆ ಇನ್ನೊಂದು ಮಗ ಇದ್ದಾನೆ ಅಲ್ವಾ ಗಿರಿಜಮ್ಮ? ಹೌದು, ಹಾಗೆ ಅನ್ಕೊಳ್ಳಿ. ಅಷ್ಟೇ.